ಎಲ್ರಿಗೂ ನಮಸ್ಕಾರ. ರಾಮನ ಅವತಾರ, ರಿಷಿ ಅವರು ಆ್ಯಕ್ಟ್ ಮಾಡಿರುವಂತಹ ಒಂದು ವಂಡರ್ಫುಲ್ ಆಗಿರುವಂತಹ ಸಿನಿಮಾ. ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಹೋಗಿ ಎಲ್ಲರೂ ಸಿನಿಮಾ ನೋಡಿದ್ರೇ ಚೆನ್ನಾಗಿದೆಯಾ ಇಲ್ವಾ ಅನ್ನೋದು ಗೊತ್ತಾಗೋದು. ಸೊ ಹಾಗಾಗಿ ಹೊಸದಾಗಿ ಒಂದು ಪ್ರಯತ್ನ ಮಾಡಿದ್ದಾರೆ. ಆ್ಯಂಡ್ ಪ್ರಣೀತ್ ಅವರ ಕಮ್ ಬ್ಯಾಕ್ ಕೂಡ, ಸೊ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಹೊಸ ಸ್ಟೈಲಲ್ಲಿ ಆ್ಯಕ್ಟ್ ಮಾಡುವಂಥ ಪ್ರಯತ್ನ ಪಟ್ಟಿದ್ದಾರೆ. ಆ್ಯಂಡ್ ಆಲ್ಸೋ ಮ್ಯೂಸಿಕ್ ತುಂಬ ಚೆನ್ನಾಗಿದೆ ಸಿನಿಮಾದಲ್ಲಿ. ಒಂದು ಯುನಿಕ್ ಕಾನ್ಸೆಪ್ಟನ್ನು, ಜನ್ರಲ್ಲಾಗಿ ನಡೆಯುವಂಥ ವಿಷಯನೇ, ಬಟ್ ಅದು ಯುನಿಕ್ ಆಗಿದ್ದರೆ ಹೇಗಿರುತ್ತೆ ಅನ್ನೋದನ್ನ ನೀವು ರಾಮನ ಅವತಾರ ಸಿನಿಮಾದಲ್ಲಿ ನೋಡ್ಬೋದು. ಆ್ಯಂಡ್ ಡೈರೆಕ್ಟರ್ ವಿಕಾಸ್ ಅವರು, ಇಟ್ಸ್ ಎ ವೆರಿ ಗುಡ್ ಜಾಬ್, ಚೆನ್ನಾಗಿ ಎಲ್ಲರೂ ಕೈಲೂ ಆ್ಯಕ್ಟ್ ಮಾಡಿಸಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಒಂದೊಂದು ವಿಚಾರದಲ್ಲೂ ಒಬ್ಬರ ಲೈಫ್ನಲ್ಲಿ ಒಬ್ಬರು ಲೀಡರ್ ಆಗಬೇಕಂತ ಹೊರಟಾಗ ಏನಾಗುತ್ತೆ, ಬ್ಯಾಡ್ ಇಂಟೆನ್ಷನ್ ಇಲ್ಲ ಅಂತಂದ್ರೂ ಕೂಡ ಪಾಪ ಕೆಲವೊಬ್ಬರು ಕಾಲು ಇಳಿಯೋದಕ್ಕೆ ಸಿಚುವೇಶನ್ ಕಾಯ್ತಾ ಇರುತ್ತೆ ಅಥವಾ ಜನರು ಕಾಯ್ತಾ ಇರ್ತಾರೆ. ಆ ಥರದ್ದು ಒಂದು ರಾಮನ ಕ್ಯಾರೆಕ್ಟರಲ್ಲಿ ನೋಡ್ಬೋದು. ಆ್ಯಂಡ್ ಹೆಸರೇ ಗೊತ್ತಿಲ್ಲದಿರ ಪ್ರೀತಿ ಮಾಡುವಂಥ ಒಂದು ರೀತಿನ ನೀವು ಈ ಸಿನಿಮಾದಲ್ಲಿ ನೋಡ್ಬೋದು. ಸೊ ಆಲ್ ದಿ ವೆರಿ ಬೆಸ್ಟ್ ಟು ದ ಹೋಲ್ ಟೀಮ್. ಪ್ರಶ್ನೆ ಕೇಳಲ್ವಾ, ನೀವು ನೋಡಿದ್ರಾ ಫಿಲಮ್? ಲವ್ ಸ್ಟೋರಿ ಫಿಲಮ್ಮು ತುಂಬ, ಅಂದರೆ ಈ ಮಂಗಳೂರಿಗೆ ತಕ್ಕನಾಗಿ ಒಂಥರ ಮಂಗಳೂರು ಅಂದರೆ ಕಾಮಿಡಿ ಜಾಸ್ತಿ ನೋಡ್ತಾರೆ. ಹಾಗಾಗಿ ಯಾಕಂದರೆ ನನಗೆ ಗೊತ್ತಾಗಿದೆ ರೂಪೇಶ್ ಶೆಟ್ಟಿಯಿಂದ ಮಂಗಳೂರು ಕಾಮಿಡಿ ಪಿಕ್ಚರ್ನ ಜಾಸ್ತಿ ಇಷ್ಟಪಡ್ತಾರೆ ಅಂತ. ಹಾಗಾಗಿ ಪಿಕ್ಚರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಲವ್ ಸ್ಟೋರಿ, ಇಡೀ ಕುಟುಂಬ ಸಮೇತ ಬಂದು ನೋಡೋವಂಥ ಸಿನಿಮಾ ನಂಗೆ ತುಂಬ ಇಷ್ಟ. ನೇತ್ರ ನಂಗೆ ತುಂಬ, ನನ್ನ ಹಳೆ ಕಾರ್ಯಕ್ರಮದಲ್ಲೆಲ್ಲ ತುಂಬ ಆ್ಯಂಕರಿಂಗ್ ಆಗಿ ಮಾಡಿಕೊಟ್ಟಿದ್ದಾರೆ ಎಫ್ ಎಮ್ ಅಲ್ಲಿ. ಹಾಗಾಗಿ ಅವ್ರಿಗೂ ಭಾಳ ಆತ್ಮೀಯ ನಂಗೆ ಪರಿಚಯ. ಹಾಗಾಗಿ ಸಿನಿಮಾ ತುಂಬ ಚೆನ್ನಾಗಿ ಸಕ್ಸಸ್ ಕಾಣಲಿ, ಯಶಸ್ವಿ ಕಾಣಲಿ, ಅತಿ ಹೆಚ್ಚು ಕನ್ನಡ ಮುಖಗಳು ಇನ್ನೂ ಹೆಚ್ಚು ಬೆಳೀಲಿ. ಸಿನಿಮಾ ನಂಗೆ ತುಂಬ ಇಷ್ಟ ಆಯಿತು, ಭಾಳ ಚೆನ್ನಾಗಿದೆ. ಎಲ್ಲರೂ ಸಿನಿಮಾ ನೋಡಿ, ಡೈರೆಕ್ಟರ್ ತುಂಬ ಚೆನ್ನಾಗಿ ಮಾಡಿದೆ. ಅದು ಎಲ್ಲಕ್ಕಿಂತ ಮಿಗಿಲಾಗಿ ನಾನು ಅರುಣ್ ಸಾಗರು ಬಿಗ್ ಬಾಸ್ನಲ್ಲಿದ್ದು ಸೇಮ್ ಅಲ್ಲೇ ಹಿಂಗೇ ಮಾತಾಡೋರು ಅರುಣ್ ಸಾಗರ್ ಒಂಥರ ರಾಶಾಗೆ ಇರೋರು. ಆ ಒಂದು ರೋಲನ್ನು ಇಲ್ಲಿ ನೋಡ್ದಂಗೆ ಆಯಿತು. ಆ ಒಂದು ಗೆಟಪ್ಪನ್ನು ಬಿಗ್ ಬಾಸ್ನಲ್ಲಿ ಏನು ನೋಡಿದ್ದು ಅದನ್ನು ಇಲ್ಲಿ ನೋಡಿದ್ರು. ಅರುಣ್ ಸಾಗರ್ನವರು ತುಂಬ ಆತ್ಮೀಯ ಫ್ರೆಂಡ್ ಆಗಿರೋದ್ರಿಂದ ತುಂಬ ಚೆನ್ನಾಗಿದೆ. ಒಂದು ಫ್ಯಾಮಿಲಿ ಸಮೇತ ಬಂದು ನೋಡಿ ಒಳ್ಳೆ ಥರ. ಅದೇನು ಚಾನ್ಸ್ ಕೊಡಬೇಕಲ್ಲ ಸರ್, ನನ್ನನ್ನೇ ತುಂಬ ಸರಿ ಕರೆದ್ರು ಸರ್ 2013 ಅದೇನು ಚಾನ್ಸ್ ಕೊಡಬೇಕ, ಅಲ್ಲೇನಿದೆ ಸರ್? ಖಂಡಿತಲ್ಲ, ಅದರಲ್ಲೇ ಹೋಗ್ಬೋದು, ಅದರಿಂದ ಹೋಗೋಣ, ಅದಕ್ಕೇನಿಲ್ಲ. ಚಾನ್ಸಲ್ಲಿ ನಾನು ಬರಲ್ಲ ಅಂತೇಳಿ ನಾನು ಫಸ್ಟ್ ಕರೆದಾಗಲು ಬಿಗ್ ಬಾಸ್ ಮನೆಯಲ್ಲಿ ಫಸ್ಟ್ ಪ್ರಥಮ್ ಗುಂಡ್ಕಲ್ ಅವ್ರಿಗೆ ಜಾತಕ ಪ್ರಿಡಿಕ್ಷನ್ ಮಾಡಿದೆ, ನನ್ನ ಜಾತಕ ಪ್ರಿಡಿಕ್ಷನ್ ಮಾಡಿದೆ, ನನ್ನ ಟೈಮ್ ಮಿಸ್ ಇದೆ ಅಂತ. ಹಾಗಾಗಿ 2013 ನಾನು ನನಗೂ ಅವ್ರಿಗೂ ಕ್ರಾಶ್ ಆಗೋದು, ಲಾಸ್ಟಲ್ಲಿ ಬರ್ರಿ ಅಂತ ಹೇಳಿದ್ರು. ಅವ್ರು ಅವ್ರಿಗೋಸ್ಕರ ಹೋಗಿದ್ದು, ಬಿಗ್ ಬಾಸ್ ಪೇಮೆಂಟಿಗೋಸ್ಕರ ಅಲ್ಲ, ಅವ್ರು ನಮ್ಮ ಪೇಮೆಂಟ್ ಕೊಟ್ಟು ಕೊಂಡ್ಕೊಳೋಕೆ ಆಗಲ್ಲ. ಹಾಗಾಗಿ ಇವ್ರಿಗೋಸ್ಕರ ಪರಮರಿಗೋಸ್ಕರ ಹೋಗಿದ್ದು. ಬಿಗ್ ಬಾಸ್ ಆ ಥರದ್ದೇನಿಲ್ಲ, ಯಾಕಂದರೆ ಬಿಗ್ ಬಾಸ್ ಮನೆಯಲ್ಲಿ ಅಡುಗೆ ಮನೆ ನಂದಾಗಿತ್ತು, ದೇವ್ರ ಮನೆ ನಂದಾಗಿತ್ತು, ಸ್ವಿಮ್ಮಿಂಗ್ ಪೂಲ್ ನಂದಾಗಿತ್ತು, ಶನಿವಾರ ಬನ್ನೋರು ನಂದಾಗಿತ್ತು. ಇನ್ನು ಇದಕ್ಕಿಂತ ಇನ್ನು ಯಾರು ಕೊಡೋಕ್ಕಾಗತ್ತೆ? ನಾನೊಬ್ಬ ಅಸ್ಟ್ರಾಲಜರಾಗಿ ಅಷ್ಟು ಕೊಟ್ಟಿದ್ದೀನಿ, ಇನ್ನೂ ಹೆಚ್ಚಾಗಿ ನನಗೆ ಗೊತ್ತಿಲ್ಲ ಆಚೆ ಬಂದಮೇಲೆ, ಇಲ್ಲಾಂದ್ರೆ ಇನ್ನೂ ಹೆಚ್ಚಾಗಿ ಕೊಡ್ಬೋದಾಗಿತ್ತು. ಭಯ ಅನ್ನೋದು ಇದ್ದೇ ಇರುತ್ತಲ್ಲ, ನಾವೆಲ್ಲ ಅಸ್ಟ್ರಾಲಜಿಲಿ ನೋಡಿರ್ತಾರಂತೆ. ಹಾಗಾಗಿ ಏನಂತ ಏನಿಲ್ಲ, ಒಳ್ಳೆಯದಾಗಲಿ ನಿಮಗೆ ಎಲ್ಲರಿಗೂ. ನಾನು ಚಿಕ್ಕಮಗಳೂರಿಗೆ ಹೋಗಿ ಹೊಂಟಿದ್ದೆ, ನನ್ನ ತಂಗಿದ್ದು ಹೊಸ ಮನೆ, ಆದರೂ ಈ ಮಧ್ಯದಲ್ಲಿ ಪಿಕ್ಚರ್ ನೋಡ್ಕೊಂಡು ಹೋಗ್ತಾಯಿದ್ವಿ. ಓಕೆ, ಒಳ್ಳೆಯದಾಗಲಿ. ರಾಮನ ಅವತಾರ ನಿಜವಾಗ್ಲೂ ಇದು ಹೊಸ ಅವತಾರ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ರಿಷಿ ಅವ್ರ ಬಾಡಿ ಲ್ಯಾಂಗ್ವೇಜ್, ಅವ್ರ ಡೈಲಾಗ್ ಡೆಲಿವರಿ, ಟೋಟಲಾಗಿ ಒಂದು ಟ್ರೆಂಡೇ ಆಗಿ ಮಾಡಿದ್ದಾರೆ. ಹೊಸ ಡೈರೆಕ್ಟ್ರು, ಮ್ಯೂಸಿಕ್ ತುಂಬ ಚೆನ್ನಾಗಿದೆ, ಒಂದು ವಸ್ತು ಭಾಳ ಅದ್ಭುತವಾಗಿದೆ. ಅದು ತುಂಬ ಸೀರಿಯಸ್ ಆದ ಒಂದು ವಸ್ತುವನ್ನು ಹ್ಯೂಮರಾಗಿ ಹೇಳ್ಕೊಂಡು ಹೋಗಿದ್ದಾರೆ. ಇಡೀ ಸಿನಿಮಾ ಆ ಓಟನೇ ತುಂಬ ಚೆನ್ನಾಗಿದೆ. ನಾ ಯೂಶ್ವಲಾಗಿ ಈ ಥರ ಸ್ಕ್ರಿಪ್ಟ್ ತೊಗೊಂಡಾಗ ಒಂದು ಗ್ಯಾಂಗ್ಸ್ಟರು, ಅದಕ್ಕೊಬ್ಬ ಪೊಲೀಸು, ಒಂದು ಹೀರೋಯಿಸಮ್ಮು, ಈ ಥರದ್ದೆಲ್ಲ ಇರುತ್ತೆ. ಅವು ಯಾವೂ ಇಲ್ಲದೆ ತುಂಬ ನೈಜವಾಗಿ ಪ್ರೇಕ್ಷಕರ ಮನಸ್ಸನ್ನು ಮುಟ್ಟೋದಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಚುಕಟ್ಟಾಗಿ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಶುಭವಾಗಲಿ ಚಿತ್ರತಂಡಕ್ಕೆ, ಗುಡ್ ಲಕ್. ಹಾಯ್, ಎಲ್ಲರಿಗೂ ನಮಸ್ಕಾರ. ರಾಮನ ಅವತಾರ ನಾಳೆ ರಿಲೀಸ್ ಆಗ್ತಾ ಇದೆ. ಇವತ್ತಿನ ಸೆಲೆಬ್ರಿಟಿ ಶೋ ಹೇಗಿತ್ತು ಅಂತ ಹೇಳಿದ್ರೆ, ಅಂದರೆ ರಾಮನ ಅವತಾರ ಮೂವಿ ಹೇಗಿತ್ತು ಅಂದರೆ ತುಂಬ ಎಂಟರ್ಟೈನಿಂಗ್ ಆಗಿತ್ತು, ಆಡಿಯನ್ಸ್ ತುಂಬ ಎಂಗೇಜ್ ಮಾಡ್ತಾ ಇತ್ತು. ಯಾವ ಥರ ಅಧ್ಯಾಯಗಳನ್ನ ನೀಟಾಗಿ ಸ್ಪ್ಲಿಟ್ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಇದನ್ನು ಕಮ್ಯುನಿಕೇಟ್ ಮಾಡಿದ್ದಾರೆ, ಆ್ಯಂಡ್ ಎಲ್ಲೂ ಬೋರ್ ಆಗದೆ ಇರೋ ಹಾಗೆ ಎಂಟರ್ಟೈನಿಂಗ್ ಆಗಿದೆ. ವಿಕಾಸ್ ಪಂಪಪತಿ ಅವ್ರಿಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಆ್ಯಂಡ್ ಮೈ ಡಿಯರ್ ಫ್ರೆಂಡ್ ರಿಷಿ ಹ್ಯಾಸ್ ಡನ್ ಅ ವಂಡರ್ಫುಲ್ ಜಾಬ್. ಪ್ರಣೀತ್ ಅವರಾಗಿರ್ಬೋದು, ಶುಭ್ರ ಅಯ್ಯಪ್ಪ, ಎಲ್ಲರೂ ಕೂಡ ತುಂಬ ಸೊಗಸಾಗಿ ಮಾಡಿದ್ದಾರೆ. ದಯಮಾಡಿ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನು ನೋಡಿ. ಆ್ಯಂಡ್ ವಿಶಿಂಗ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ರಂಜನಿ ರಾಘವನ್.
ಈಗ ಜಸ್ಟ್ ರಾಮನ ಅವತಾರ ಸಿನಿಮಾ ನೋಡ್ಕೊಂಡು ಬಂದೆ. ಆ ಟೈಟಲಲ್ಲೇ ಇರೋ ಥರ ಇದು ಹೊಸ ಕಲಿಯುಗದ ರಾಮನ ಅವತಾರ ಅಂತ ಕರಿಬೋದು. ನಾವು ಇದುವರೆಗೂ ಚಿಕ್ಕ ವಯಸ್ಸಿಂದ ಕೇಳ್ಕೊಂಬಂದಿರೋ ರಾಮಾಯಣನ ಇವತ್ತಿನ ಮಟ್ಟಿಗೆ ಹೇಗೆ ಬದಲಾಯಿಸ್ಬೋದು, ಎಷ್ಟು ಎಂಟರ್ಟೈನಿಂಗ್ ಆಗಿ ಕತೆ ಹೇಳ್ಬೋದು ಅಂತ ತುಂಬ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ. ಆ್ಯಂಡ್ ರಿಷಿ ಜೊತೆ ನಾನು ಮುಂಚೆನೂ ಕೆಲಸ ಮಾಡಿದ್ದೀನಿ. ಅವರು ಎಷ್ಟು ಒಳ್ಳೆ ಆ್ಯಕ್ಟರ್ ಅಂತ ಎಲ್ರಿಗೂ ಗೊತ್ತು. ಮುಂಚಿನ ಸಿನಿಮಾಗಳಲ್ಲೂ ಕೂಡ ಅವರು ಅದನ್ನು ಪ್ರೂವ್ ಮಾಡಿದ್ದಾರೆ. ಆ್ಯಂಡ್ ಇಟ್ ಕಂಟಿನ್ಯೂಸ್ ವಿತ್ ರಾಮನ ಅವತಾರ. ಎಲ್ಲರೂ ಕೂಡ ಆದಷ್ಟು ಬೇಗ ಸಿನಿಮಾಗೆ ಬಂದು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಆ್ಯಂಡ್ ನಾಳೆ ರಿಲೀಸ್ ಆಗ್ತಾ ಇದೆ. ಐ ವಿಶ್ ದ ಟೀಮ್ ಆಲ್ ದಿ ಬೆಸ್ಟ್. ಮತ್ತು ನಮ್ಮ ಸಿನಿಮಾ ಕ್ಯಾಂಗರೂ ಕೂಡ ಥಿಯೇಟ್ರಲ್ಲಿ ಇವಾಗ ಓಡ್ತಾ ಇದೆ, ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಸಿನಿಮಾಗೂ. ಸೊ ಕನ್ನಡ ಸಿನಿಮಾಗಳು, ಒಳ್ಳೊಳ್ಳೆ ಕನ್ನಡ ಸಿನಿಮಾಗಳನ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಹಲೋ ನಮಸ್ಕಾರ, ನಾನು ನಾಲ್ಕನೇ ಆಯಾಮ ಸಿನಿಮಾದ ಡೈರೆಕ್ಟರ್ ಆ್ಯಕ್ಟರ್ ಗೌತಮ್ ಮಾತಾಡ್ತಾ ಇದ್ದೀನಿ. ಇವತ್ತು ನನ್ನ ಫ್ರೆಂಡ್ ರಿಷಿ ಅವ್ರದ್ದು ರಾಮನ ಅವತಾರ ಪ್ರೀಮಿಯರ್ ಶೋಗೆ ಕರೆದಿದ್ರು. ಆ್ಯಂಡ್ ಇಟ್ಸ್ ಅ ವೆರಿ ನೈಸ್ ಎಂಟರ್ಟೈನಿಂಗ್ ಫಿಲ್ಮ್. ತುಂಬ ದಿವಸ ಆದಮೇಲೆ ಈ ಥರ ಅದೊಂದು ಕಾಮಿಡಿ ಸಿನಿಮಾ, ಲೈಟ್ ಹಾರ್ಟೆಡ್ ಎಂಟರ್ಟೈನಿಂಗ್ ವಾಚ್. ತುಂಬ ದಿನ ಆಯಿತು ಈ ಥರ ಸಿನಿಮಾ ಬಂದು. ಇದನ್ನು ನೋಡಿ ತುಂಬ ಖುಷಿ ಆಗ್ತಾ ಇದೆ. ಇದರಲ್ಲಿ ಎಸ್ಪೆಷಲಿ ಒನ್ ಲೈನರ್ ಜೋಕ್ಸ್ ಏನಿದೆ ಅದು ಯೂತ್ಗೆ ತುಂಬ ಇಷ್ಟ ಆಗುತ್ತೆ. ಅದನ್ನು ಡೈರೆಕ್ಟರೇ ಅವರೇ ಡೈಲಾಗ್ಸ್ ಬರೆದಿದ್ದಾರೆ, ತುಂಬ ಚೆನ್ನಾಗಿ ಬರೆದಿದ್ದಾರೆ. ಆ್ಯಂಡ್ ಅದರದ್ದು ಕಾಮಿಡಿ ಟೈಮಿಂಗ್ ರಿಷಿ ಅವರು ತುಂಬ ಚೆನ್ನಾಗಿ ಕಾಮಿಡಿ ಟೈಮಿಂಗ್ ಕೊಟ್ಟಿದ್ದಾರೆ. ಸೊ ಇಟ್ಸ್ ರಿಯಲಿ ರಿಯಲಿ ನೈಸ್. ಆ್ಯಂಡ್ ಎಂಡಲ್ಲಿ ಎಲ್ಲ ಸಿನಿಮಾ ಮುಗಿದು ಆಚೆ ಬರಬೇಕಾದ್ರೆ ಒಂದು ಫೀಲ್ ಗುಡ್ ಫ್ಯಾಕ್ಟರ್ ಇರುತ್ತೆ, ಖುಷಿಯಾಗುತ್ತೆ, ಲೈಟ್ ಹಾರ್ಟೆಡಾಗಿ ಖುಷಿಯಾಗಿ ಬರ್ತೀರಾ. ಸೊ ಈ ವೀಕೆಂಡು ನಿಮಗೆ ಒಂದು ಒಳ್ಳೆ ಎಂಟರ್ಟೈನಿಂಗ್ ವಾಚ್ ಬೇಕು ಅಂತ ಹೇಳಿದ್ರೆ ರಾಮನ ಅವತಾರ ನೋಡಿ. ರಿಷಿ ಅವ್ರದ್ದು ಚೆನ್ನಾಗಿ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಒಳ್ಳೇದಾಗಲಿ, ಸಿನಿಮಾ ಹಿಟ್ ಆಗಲಿ ಅಂತ ನಾನು ಬೇಡ್ಕೊಳ್ತೀನಿ. ಆ್ಯಂಡ್ ಆಲ್ಸೋ ಲಾಸ್ಟ್ಲಿ ನಮ್ಮ ನಾಲ್ಕನೇ ಆಯಾಮ ಸಿನಿಮಾ ಕೂಡ ಫೋರ್ತ್ ವೀಕ್ ಇನ್ನೂ ಓಡ್ತಾ ಇದೆ, 25 ಡೇಸ್ ಕಂಪ್ಲೀಟ್ ಮಾಡ್ತಿದ್ದೀವಿ. ಆ್ಯಂಡ್ ಆಲ್ ದಿ ಮೀಡಿಯಾ ಆ್ಯಂಡ್ ಬೇರೆಯವರೆಲ್ಲರೂ ಸಪೋರ್ಟ್ ಮಾಡಿರೋದಕ್ಕೆ ತುಂಬ ಧನ್ಯವಾದಗಳು. ರಾಮನ ಅವತಾರ 50 ಡೇಸ್ ಕ್ರಾಸ್ ಆಗಿ 100 ಡೇಸ್ ತುಂಬ ಟಚ್ ಆಗಲಿ ಅಂತ ನಾನು ಹಾರೈಸ್ತೀನಿ. ಆಲ್ ದಿ ವೆರಿ ಬೆಸ್ಟ್ ರಿಷಿ ಆ್ಯಂಡ್ ಟೀಮ್ ಆ್ಯಂಡ್ ವಿಕಾಸ್ ಆಲ್ಸೋ. ಥ್ಯಾಂಕ್ ಯು ವೆರಿ ಮಚ್. ಹಲೋ ನಮಸ್ಕಾರ. ರಿಷಿ ನಮ್ಮ ಥಿಯೇಟರ್ ಗ್ರೂಪ್, ನಮ್ಮ ತಂಡದವನೇ. ಅವನು 100 ಅವತಾರ ನೋಡಿದ್ವಿ, ಅದೆಲ್ಲದಕ್ಕಿಂತ ರಾಮನ ಅವತಾರ ಚೆನ್ನಾಗಿದೆ. ಒಂಥರ ತಿಳಿ ಹಾಸ್ಯದ ಲೈಟ್ ಕಾಮಿಡಿ. ಬಂದು ನೋಡಿ, ಕಾಮಿಡಿ ಇಷ್ಟ ಆಗೋರು, ಎಸ್ಪೆಷಲಿ ನನ್ನಂಥವ್ರು ಯಾರು ಕಾಮಿಡಿನ ಪ್ರೀತಿ ಮಾಡೋರಿದ್ರೆ ಅವ್ರಿಗೆ ಈ ಫಿಲಮ್ ಗ್ಯಾರಂಟಿ ಇಷ್ಟ ಆಗುತ್ತೆ. ಐ ವಿಶ್ ಹಿಮ್ ಆಲ್ ದಿ ಬೆಸ್ಟ್ ಆ್ಯಂಡ್ ಗ್ರೇಟ್ ಸಕ್ಸಸ್ ಟು ದಿ ಟೀಮ್. ಥ್ಯಾಂಕ್ ಯು. ಸರ, ಇವಾಗ ತಾನೇ ರಾಮನ ಅವತಾರ ಸಿನಿಮಾ ನೋಡ್ಕೊಂಡು ಬಂದೆ. ಆ್ಯಂಡ್ ಇಟ್ಸ್ ಅ ಪಕ್ಕಾ ಎಂಟರ್ಟೈನರ್ ಆಯಿತಾ, ತುಂಬ ಅಂದರೆ ಮನೋರಂಜನೆಗಂತೂ ಏನೂ ಕಡಿಮೆ ಇಲ್ಲ. ರಿಷಿ ಆ್ಯಸ್ ಯೂಶ್ವಲ್ ನನ್ನ ಒನ್ ಆಫ್ ಮೈ ಫೇವ್ರೆಟೆಸ್ಟ್ ಆ್ಯಕ್ಟರ್ಸ್ ಅವನು. ಆ್ಯಂಡ್ ಆ್ಯಸ್ ಯೂಶ್ವಲ್ ತುಂಬ ವರ್ಸಟೈಲ್ ಆಗಿ ಆ್ಯಕ್ಟ್ ಮಾಡಿದ್ದಾನೆ. ಸೋ ಮಚ್ ಫನ್ ಇನ್ ದ ಫಿಲ್ಮ್. ಪ್ರಣೀತಾ ಅವರು, ಶಿ ಲುಕ್ ಸೋ ಕ್ಯೂಟ್. ಐ ಫೀಲ್ ನಿಮ್ಗೆಲ್ಲರಿಗೂ ಒಂದು ಬೋರ್ ಅಂತೂ ಆಗಲ್ಲ. ಆ್ಯಂಡ್ ಇಟ್ಸ್ ಅ ವೆರಿ ನೈಸ್ಲಿ ಎಡಿಟೆಡ್ ಶಾರ್ಟ್, ಅಂದರೆ ಎಷ್ಟು ಲೆಂತ್ ಇರಬೇಕು ಅಷ್ಟೇ ಲೆಂತ್ ಇದೆ. ಐ ಥಿಂಕ್ ಐ ಲೈಕ್ ಇಟ್ ಓವರ್ಆಲ್. ತುಂಬ ಚೆನ್ನಾಗಿದೆ ಸಿನಿಮಾ, ಎಲ್ಲರೂ ನೋಡಿ. ಆ್ಯಂಡ್ ಮೈ ಫೇವ್ರೆಟ್ ಆ್ಯಕ್ಟರ್ ರಿಷಿ, ಅವನಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಮೀಡಿಯಾಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಬಿಕಾಸ್ ಮೀಡಿಯಾ ಇಲ್ಲದೆ ಇದ್ದರೆ ಸಿನಿಮಾದು ರೀಚ್ ತುಂಬಾ ಕಮ್ಮಿ ಆಗೋಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರು, ಪ್ರತಿಯೊಂದು ಚಾನಲ್ ಆಗಲಿ, ಪ್ರಿಂಟ್ ಮೀಡಿಯಾ ಆಗಲಿ, ಸೋಷಿಯಲ್ ಮೀಡಿಯಾ ಆಗಲಿ, ಯೂಟ್ಯೂಬ್ ಚಾನಲ್ಸ್ ಆಗಲಿ, ಮೇಮ್ಸ್ ಆಗಲಿ, ತುಂಬ ತುಂಬ ಥ್ಯಾಂಕ್ ಯು. ಬಿಕಾಸ್ ನಿಮ್ಮಿಂದನೇ ನಮ್ಮ ಸಿನಿಮಾ ಇವತ್ತು ಇಷ್ಟು ಸಪೋರ್ಟ್ ಸಿಕ್ಕಿರೋದು. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಈಗ ತಾನೇ ರಾಮನ ಅವತಾರ ನೋಡ್ಕೊಂಬಂದೆ. ಸೊ ತುಂಬ ಚೆನ್ನಾಗಿ ಬ್ಲೆಂಡ್ ಮಾಡಿದ್ರು, ಅಂದರೆ ನಮ್ಮ ರಾಮಾಯಣದ ಲೈನ್ ಇಟ್ಕೊಂಡು ಹೇಗೆ ರಾಮ ಕಷ್ಟಕ್ಕೋಗಿ ವನವಾಸ, ಅಂದರೆ ಅವನು ತಪ್ಪು ಮಾಡಿದ್ರು ವನವಾಸಕ್ಕೋಗಿ, ಅದರಿಂದ ಒಂದು ಅಂದರೆ ರಾವಣನಂತ ಒಂದು ನೆಗೆಟಿವ್ನ ಕಳೀತಾನೋ ಅದೇ ರೀತಿ ಈ ಫಿಲಮಲ್ಲೂ ಒಂದೊಂದು ಪ್ಯಾಟರ್ನ ರಚಿಸ್ಕೊಂಡಿದ್ದಾರೆ. ಸೊ ಅಲ್ಲೊಂದು ಆಂಜನೇಯ ಇದ್ದಾನೆ, ಇಲ್ಲೂ ಒಂದು ಆಂಜನೇಯನ ಥರ ಫ್ರೆಂಡ್. ಸೊ ಒಂದು ಲೈನ್ನ ಈಗಿನ ಮಾಡರ್ನೈಸ್ ಮಾಡ್ಕೊಂಡು ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಜುಡಾ ಮ್ಯೂಸಿಕ್ ಸೂಪರ್ ಆಗಿದೆ, ಸಿನಿಮಾಟೋಗ್ರಫಿ. ವಿಕಾಸ್ ಪಂಪಾವತಿ ಫಸ್ಟ್ ಸಿನಿಮಾದಲ್ಲೇ ಒಂದು ಬೇರೆ ಥರ ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ. ರಿಷಿ ಓವರಾಲ್ ತುಂಬ ಅಂದರೆ ಇಡೀ ಸಿನಿಮಾ ಆಕ್ರಮಿಸ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ದಾನೆ. ಮತ್ತು ಶುಭ್ರ ಮೇಡಮ್ಮು, ಪ್ರಣೀತಾ ಮೇಡಮ್ ಇಬ್ಬರು ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಸೊ ಓವರಾಲ್ ಒಂದು ಫನ್ ಫುಲ್ಡ್ ವಾಚಬಲ್ ಮೂವಿ. ಸೊ ಎಲ್ಲರೂ ನೋಡಿ ರಾಮನ ಅವತಾರ ಪ್ರೋತ್ಸಾಹ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಟಿ ಆರ್ ಚಂದ್ರಶೇಖರ್, ಕ್ರಿಸ್ಟಲ್ ಪಾರ್ಕ್ ಸಿನಿಮಾಸ್ ಪ್ರೊಡ್ಯೂಸರ್. ರಾಮನ ಅವತಾರ
ಮತ್ತೊಂದು ಆಪರೇಷನ್ ಎಲ್ಲ ರೀತಿಯ ಯಶಸ್ಸಿನ ಚಿತ್ರ ನಮ್ಮ ಋಷಿಯವರದು. ಭಾಳ ಭಾಳ ಸಮಯದ ನಂತರ ಮತ್ತೊಮ್ಮೆ ತೆರೆ ಮೇಲೆ ಕಂಡು ಭಾಳ ಅತ್ಯುತ್ತಮವಾಗಿ ಭಾಳ ಮನರಂಜನೆಯನ್ನು ಕೊಟ್ಟಿದ್ದಾರೆ. ಈ ಇಡೀ ಸಿನಿಮಾ ಭಾಳ ಲವಲವಿಕೆಯಿಂದ ನಗನಾಗ್ತಾ ಹೋಗ್ತಾ ಇದೆ, ಎಲ್ಲೂ ಕೂಡ ಬೇಸರ ಆಗೋದಿಲ್ಲ. ಭಾಳ ಹಾಸ್ಯಮಯವಾಗಿದೆ, ಭಾಳ ಇದೆ. ವಿಶೇಷವಾಗಿ ಸುಂದರ ಹೊರಾಂಗಣ ನಮ್ಮ ಋಷಿಯವ್ರದ್ದು ಮತ್ತು ಪ್ರಣೀತ್ ಅವರು, ಸುಬ್ರಾಯಪ್ಪ ಅವರು ಭಾಳ ಅತ್ಯುತ್ತಮವಾಗಿ ತೆರೆ ಮೇಲೆ ಕಾಣಿಸಿದ್ದಾರೆ. ಭಾಳ ಯಾಕಂದರೆ ನಮ್ಮ ಆಪರೇಷನ್ ಲಂಗನ ನಿರ್ಮಾಪಕರಿಂದನೇ ಮತ್ತೊಂದು ಚಿತ್ರ ಇದು. ಭಾಳ ದೊಡ್ಡ ಮಟ್ಟದ ಯಶಸ್ಸನ್ನು ಆಗಲಿ ಈ ಸಿನಿಮಾ, ಯಾಕಂದರೆ ಚಿಕ್ಕ ಸಿನಿಮಾಗಳು ಉಳಿದ್ರೆ ಮಾತ್ರ ಕನ್ನಡ ಚಿತ್ರರಂಗ ಉಳಿಲಿಕ್ಕೆ ಸಾಧ್ಯ. ಹಾಗಾಗಿ ಕಳೆದ ಅತ್ಯುತ್ತಮ ಚಿತ್ರವನ್ನು ಇಡೀ ರಾಜ್ಯಾದ್ಯಂತ ಇರ್ತಕ್ಕಂಥ ಕನ್ನಡಿಗರೆಲ್ಲ ಕೂಡ ಈ ಸಿನಿಮಾವನ್ನು ನೋಡಿ ಕನ್ನಡ ಚಿತ್ರರಂಗಕ್ಕೆ ಒಂದು ಆಶೀರ್ವಾದವನ್ನು ಮಾಡಬೇಕು ಅಂತೇಳಿ ನಾನು ಕೇಳ್ಕೊತೀನಿ. ಈ ಸಿನಿಮಾ ಯಶಸ್ಸಾಗಲಿ, ಇಡೀ ಚಿತ್ರತಂಡಕ್ಕೆ ಶುಭದಾಯಕವಾಗಲಿ. ಜೈ ಶ್ರೀರಾಮ್. ಎಲ್ರಿಗೂ ನಮಸ್ಕಾರ. ಈಗ ತಾನೇ ರಾಮನ ಅವತಾರ ನೋಡ್ಕೊಂಬಂದೆ. ಕಾಮಿಡಿ ಕೇಪರು, ಒಳ್ಳೆ ಮನೋರಂಜನೆ ಇದೆ. ನನಗೆ ರಾಮಾಯಣಕ್ಕೂ ಈ ಸಿನಿಮಾದ ಅನಾಲಜಿ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಟರ್ ವಿಕಾಸ್ ಅವರು. ನಮ್ಮ ಸ್ನೇಹಿತ ರಿಷಿ ಭಾಳ ಚೆನ್ನಾಗಿ ಅಭಿನಯಿಸಿದ್ದಾರೆ. ಇದು ಒಂದು ಸೆಕೆಂಡ್ ಹಾಫ್ ನನಗೆ ಎಂಜಾಯಬಲ್ ಅನ್ನಿಸ್ತು. ಎಲ್ಲ ಒಂದಕ್ಕೊಂದು ಕನೆಕ್ಷನ್ ಚೆನ್ನಾಗಿತ್ತು. ಒಂದು ಸಿಂಪಲಾಗಿ ಒಂದು ಫ್ಯಾಮಿಲಿಗೂ ಇಷ್ಟ ಆಗೋ, ಎಲ್ರಿಗೂ ಇಷ್ಟ ಆಗೋ ಒಂದು ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಆ್ಯಂಡ್ ನಗ್ಸತ್ತೆ, ಆ್ಯಕ್ಟರ್ಸ್ಗಳೆಲ್ಲ ಚೆನ್ನಾಗಿ ಮಾಡಿದ್ದಾರೆ, ಡೈರೆಕ್ಟರ್ ಒಳ್ಳೆ ಪ್ರಯತ್ನ. ಮತ್ತು ಇದೇ ಥರ ನಮಗೆ ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಬೆಳಿಬೇಕು. ನಾವು ಕಟ್ಕೊಳ್ಳಿ ದೊಡ್ಡದು ಚಿಕ್ಕದು ಅಂತ ಅಲ್ಲ, ಅರ್ಥಪೂರ್ಣವಾದ ಸಿನಿಮಾಗಳು, ಯಾವ ಸಿನಿಮಾಗಳು ನಮಗೆ 2 ಗಂಟೆ ಕಾಲ ಮನೋರಂಜನೆ ಕೊಡುತ್ತೆ ಅದೇ ನಮಗೆ ಉತ್ತಮ ಸಿನಿಮಾಗಳು. ಅಂಥ ಸಿನಿಮಾಗಳು ಬಂದಷ್ಟು, ಅಂಥ ಸಿನಿಮಾಗಳು ಗೆದ್ದಷ್ಟು ಕನ್ನಡ ಚಿತ್ರರಂಗ ಗೆಲ್ಲುತ್ತೆ. ಬರೀ ನಾವು 100 ಕೋಟಿ 200 ಕೋಟಿ 300 ಕೋಟಿ ಅಂತ ಲೆಕ್ಕ ಅಲ್ಲ, ನಮಗೆ ಒಂದು ಸಾಧಾರಣ ಒಂದು ಮಾಮೂಲಿ ಒಂದು ಆ್ಯಾವ್ರೇಜ್ ಸಿನಿಮಾಗಳು ಅವೆಲ್ಲ ಕೂಡ ರಿಕವರಿ ಮಾಡಿ ಅವೆಲ್ಲ ಕೂಡ ಜನರಿಗೆ ರೀಚ್ ಆಗಬೇಕು. ರಾಮನ ಅವತಾರ ಚೆನ್ನಾಗಾಗಲಿ, ರಿಷಿ ವಿಕಾಸ್ ಅವ್ರ ಇಡೀ ತಂಡದಲ್ಲಿ ಚೆನ್ನಾಗಾಗಲಿ ಅಂತ ಹೇಳಿ ವಿಶ್ ಮಾಡಿ ಎಲ್ಲರಿಗೂ ನಮಸ್ಕಾರ. ಜೈ ಕರ್ನಾಟಕ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇವಾಗಷ್ಟೇ ರಾಮನ ಅವತಾರ ಸಿನಿಮಾ ನೋಡ್ಕೊಂಡು ಬಂದೆ. ಇದರಲ್ಲಿ ನಾನು ಕೂಡ ಒಂದು ಪಾತ್ರ ಮಾಡಿದ್ದೆ, ಮೈಕಲ್ ಅಂತ ಒಂದು ಪಾತ್ರ ಮಾಡಿದ್ದೀನಿ. ನಮ್ಮ ದಂತಕಥೆ ನಮ್ಮ ಯಾರು ಅರುಣ್ ಸಾಗರ್ ಅವರು ಕೂಡ ತುಂಬ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ರಿಷಿ ಅವರ ಹೊಸ ಅವತಾರ ನೋಡಬೇಕು ಅಂದರೆ ನೀವು ರಾಮನ ಅವತಾರ ಸಿನಿಮಾ ನೋಡಬೇಕು. ಇಲ್ಲಿವರೆಗೂ ಅನುಮೇಲಮ್ಮ ಆಗಿರ್ಬೋದು, ಮತ್ತು ಸಾರ್ವಜನಿಕ ಸುವರ್ಣಾವಕಾಶ, ಹಾಗೆ ಕೌಲುದಾರಿ, ಈ ಒಂದು ಬೇರೆ ಪ್ಯಾಟರ್ನ್ ಸಿನಿಮಾಗಳು. ಈ ಮಾಡ್ರನ್ ರಾಮನ್ ನೋಡಬೇಕು ಅಂದರೆ ರಾಮನ ಅವತಾರ ನೋಡಬೇಕು. ಕರ್ನಾಟಕ ಜನತೆ ಈ ಒಂದು ಈ ಥರ ಒಂದು ಸಿನಿಮಾಗಳನ್ನು ನೋಡಿ ಬ್ಲೆಸ್ ಮಾಡಿ ಅಂತ ಈ ಮೂಲಕ ಹೇಳ್ಕೊತೀನಿ. ಪ್ರಣೀತ ಸುಭಾಷ್ ಅವರಾಗಿರ್ಬೋದು, ಮತ್ತು ಸುಬ್ರಾಯಪ್ಪ ಅವರಾಗಿರ್ಬೋದು, ನಮ್ಮ ಅರುಣ್ ಸಾಗರ್ ಅವರಾಗಿರ್ಬೋದು, ರಿಷಿ ಅವರಾಗಿರ್ಬೋದು, ತುಂಬ ಅದ್ಭುತವಾದ ಕಲಾವಿದರುಗಳ ಜೊತೆ ನಾವು ಕೂಡ ಅಭಿನಯಿಸಿರೋದಕ್ಕೆ ತುಂಬ ಖುಷಿ ಇದೆ. ನಮ್ಮ ವಿಕಾಸ್ ಅವ್ರದ್ದು ಮೊದಲನೇ ಸಿನಿಮಾ, ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಮತ್ತು ಒಂದು ಕಂಟೆಂಟ್ ಒಳ್ಳೆ ಕಂಟೆಂಟು, ಒಳ್ಳೆ ಲೊಕೇಶನ್ಸ್ಗಳು ಕೂಡ ಶೂಟ್ ಮಾಡಿದ್ದಾರೆ. ಈ ಮೂಲಕ ನಮ್ಮ ನಿರ್ದೇಶಕರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಒನ್ಸ್ ಅಗೇನ್ ನೀವೆಲ್ಲೂ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಹಾಯ್, ನಮಸ್ಕಾರ. ಇವತ್ತು ಸಂಜೆ ರಾಮನ ಅವತಾರ ನೋಡಿದ್ದೀರಿ. ಇಡೀ ದೇಶನೇ ರಾಮ ರಾಮ ಅನ್ನೋ ಟೈಮ್ನಲ್ಲಿ ಬ್ಯೂಟಿಫುಲ್ ಮೂವಿ, ಗುಡ್ ರೆಂಡಿಷನ್, ವಂಡರ್ಫುಲ್ ರಾಮ್ ಕಾಮ್. ಎಸ್ಪೆಷಲಿ ಐ ಲೈಕ್ ಎಲ್ಲರೂ ಲೈಕ್ ಮಾಡಿದ್ದೀರಿ, ಬಟ್ ರಿಷಿ ಇಸ್ ಫ್ಯಾಬುಲಸ್. ತುಂಬ ಕಾಮಿಕಲ್, ತುಂಬ ಎಂಟರ್ಟೈನಿಂಗ್ ಆ್ಯಂಡ್ ಎಕ್ಸ್ಟ್ರಾಡಿನರಿ ರನ್ ಟೈಮ್. ಲೈಕ್ 2 hours, 220 minutes, 120-130 minutes, ಹೆಂಗೆ ಹೋಯ್ತು ಗೊತ್ತಾಗಲಿಲ್ಲ. ಇಂಟರ್ವೆಲ್ವರೆಗೂ ಸಿಕ್ಕಾಪಡೆ ಫಾಸ್ಟ್ ಇತ್ತು. ಆಮೇಲೆ ದ ಮೈನ್ ಸ್ಟೋರಿ. ಐ ವಿಶ್ ಆಲ್ ದ ಬೆಸ್ಟ್ ಟು ದಿ ನ್ಯೂ ಡೈರೆಕ್ಟರ್. ಕನ್ನಡ ಫಿಲಮ್ಸ್ಗಳು ಅಷ್ಟೊತ್ತಾಗ ಥಿಯೇಟರ್ಸ್ಗಳಲ್ಲಿ ಅಷ್ಟು ಆಗ್ತಿರಲಿಲ್ಲ, ಇನ್ನು ಮುಂದೆ ಆಗಬೇಕು. ಈ ಫಿಲಮ್ ತುಂಬ ಚೆನ್ನಾಗಿದೆ, ಎಲ್ಲರೂ ಬಂದು ಥಿಯೇಟರ್ಸ್ನಲ್ಲಿ ನೋಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಆ್ಯಂಡ್ ಆಲ್ ದಿ ಬೆಸ್ಟ್ ವಿಶಿಂಗ್ ಆ್ಯಂಡ್ ದ ಎಂಟೈರ್ ಟೀಮ್. ಎಲ್ರಿಗೂ ನಮಸ್ಕಾರ. ರಾಮನ ಅವತಾರ ಈ ಥರ ನೋಡ್ಕೊಬಂದೆ, ತುಂಬ ಚೆನ್ನಾಗಿತ್ತು. ಎಂಟರ್ಟೈನ್ಮೆಂಟ್ ಫಾನ್ ರೋಲ್ ಕೋಸ್ಟರ್ ಅಂತ ಹೇಳ್ಬೋದು. ಸಿನಿಮಾದಲ್ಲಿ ಖುಷಿ ಆಯಿತು, ಅರುಣ್ ಸಾಗರ್, ಶುಭ ಪುಂಜ, ಪ್ರಣೀತಾ, ನಮ್ಮ ಋಷಿ ಇವರೆಲ್ಲ ನೋಡೋದಕ್ಕೆ ಐ ಥಿಂಕ್ ಇಟ್ ವಾಸ್ ಅನಿರೋ ತುಂಬ ತುಂಬ ಪರ್ಫೆಕ್ಟ್ ಇತ್ತು. ಇಟ್ ವಾಸ್ ಅ ಫ್ಯಾಮಿಲಿ ಎಂಟರ್ಟೈನರ್, ಒಳ್ಳೆಯದಾಗಲಿ. ಆಲ್ ದ ವೆರಿ ಬೆಸ್ಟ್ ರಾಮನ ಅವತಾರ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ವಿಕಾಸ್ ಪಂಪಾಪತಿ, ಈ ರಾಮನ ಅವತಾರ ಸಿನಿಮಾದ ನಿರ್ದೇಶಕ. ಪ್ರತಿಯೊಬ್ಬ ನಿರ್ದೇಶಕನಿಗೂ ಒಂದು ಕನಸು ಕಾಣ್ತಾ ಇರ್ತೀವಿ, ಅಂದರೆ ನಮ್ಮದು ಒಂದು ಮೊದಲನೇ ಸಿನಿಮಾ ಆಗಬೇಕು, ಅದಕ್ಕೆ ಆದಂಥ ಒಂದು ಪ್ರೀಮಿಯರ್ ಶೋ ನಡೀಬೇಕು, ಅದಕ್ಕೆ ಇಂಡಸ್ಟ್ರಿಯಲ್ಲಿರೋ ಸೆಲೆಬ್ರಿಟೀಸ್ಗೆ ಎಲ್ಲರೂ ಬರಬೇಕು, ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಕೂತಿ ಸಿನಿಮಾ ನೋಡಬೇಕು ಅಂತ.
ಅದು ಇವತ್ತು ವಿಟ್ನೆಸ್ ಆಗ್ತಾ ಇದೆ. ಸೊ ಅದಕ್ಕೆ ತುಂಬ ಸಂತೋಷ ಇದೆ ನನಗೆ. ಆ್ಯಂಡ್ ಎಲ್ಲ ಕಡೆಯಿಂದನೂ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾಯಿದೆ. ಅದು ಪರ್ಟಿಕ್ಯುಲರ್ಲಿ 40 ಇಯರ್ಸ್ 45 ಇಯರ್ಸ್ ಪ್ಲಸ್ ಇರೋ ಅಂಥ ಪೇರೆಂಟ್ಸ್ಗಳು, ಅಂದರೆ 40-45 ಪ್ಲಸ್ ಇರೋ ಅಂಥ ಜನರು ನನಗೆ ಅವ್ರು ಸಿಕ್ಕಾಪಟ್ಟೆ ಖುಷಿ ಪಡ್ತಾಯಿದ್ದಾರೆ. ಅಂದರೆ ತುಂಬ ಕ್ಲೀನ್ ಕಾಮಿಡಿ ಇದೆ ಸಿನಿಮಾದಲ್ಲಿ, ಭಾಳ ವರ್ಷ ಆದಮೇಲೆ ಈ ಥರದ್ದೊಂದು ಸಿನಿಮಾ ನೋಡ್ತಾ ಇದ್ದೀವಿ ಅಂತಂದ್ಬಿಟ್ಟು. ಸೊ ಅದು ನಂಗೆ ತುಂಬ ಸಂತೋಷ ಕೊಟ್ಟಿದೆ. ಬಟ್ ಆ್ಯಕ್ಚುಯಲಾಗಿ ನಾಳೆ ಬೆಳಿಗ್ಗೆ ಒಂದು ಫಸ್ಟ್ ಮಾರ್ನಿಂಗ್ ಶೋ ಅಂತ ಏನಾಗುತ್ತೆ, ಅಲ್ಲಿ ಆ್ಯಕ್ಚುಯಲ್ ಆಡಿಯನ್ಸ್ ಕೂತ್ಕೊಂಡು ಏನು ನೋಡ್ತಾರೆ ಅವ್ರ ರಿವ್ಯೂಗಳನ್ನ ನೋಡೋದಕ್ಕೆ ತುಂಬ ವೇಟಿಂಗ್ ಇದೆ. ನಾವು ಎಲ್ಲ ಮೀಡಿಯಾದವ್ರಿಗೂ ಬಂದು ಇಷ್ಟು ಸಪೋರ್ಟ್ ಮಾಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು. ಆ್ಯಂಡ್ ಜನಗಳಿಗೂ ಅಷ್ಟೇ, ನನ್ನ ಕಡೆಯಿಂದ ಒಂದು ಸಿನ್ಸಿಯರ್ ರಿಕ್ವೆಸ್ಟ್, ಎಲ್ಲರೂ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ಆ್ಯಂಡ್ ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋ ಒಂದು ಅಭಿಪ್ರಾಯನ ದಯವಿಟ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ, ವಾಟ್ಸಪ್ ಗ್ರೂಪ್ಗಳಲ್ಲಿ, ನಿಮ್ಮ ಸರ್ಕಲ್ ಫ್ರೆಂಡ್ಸ್ಗಳ ಜೊತೆಗೆ ಹಂಚ್ಕೊಳ್ಳಿ. ಆ್ಯಂಡ್ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ಥ್ಯಾಂಕ್ ಯು. ಎಲ್ಲ ಮಾತುಗಳನ್ನು ನಿರ್ದೇಶಕರು ಹೇಳಿದ್ದಾರೆ. ನಾವು ಮುಂಚಿಂದಲೂ ಹೇಳ್ಕೊಂಡು ಬಂದಿದ್ದೀವಿ, ಇದು ಒಂದು ಸರಳವಾಗಿರುವಂಥ ಒಂದು ಕತೆ, ಆದರೆ ಬಹಳ ಎಂಟರ್ಟೈನಿಂಗ್ ಆಗಿ ಹೇಳಿದ್ದೀವಿ. ನಿಮ್ಮನ್ನು ಚಿಕ್ಕದಾಗಿ ಒಂದು ಕಿರುನಗೆ ತರಿಸ್ತೀವಿ ನಿಮ್ಮ ಮುಖದ ಮೇಲೆ ಅಂತ ಹೇಳಿ. ಐ ಥಿಂಕ್ ಇವತ್ತು ಬಂದಿರುವಂಥ ಪ್ರತಿಕ್ರಿಯೆಗಳೇನಿದೆ, ನಾವೇನು ಅಂದ್ಕೊಂಡಿದ್ವಿ ಅದಕ್ಕಿಂತ ಹೆಚ್ಚಿಗೆ ಬಂದಿದೆ ಅಂತ ನನಗೆ ಅನಿಸುತ್ತೆ. ಐ ಥಿಂಕ್ ಎಲ್ರಿಗೂ ಕೂಡ ನನಗೆ ಫೀಡ್ಬ್ಯಾಕ್ ಬಂದಿದ್ದು ಆಫ್ಟರ್ ಲಾಂಗ್ ಟೈಮ್ ಅಂದರೆ ಒಂದು ಕ್ಲೀನ್ ಎಂಟರ್ಟೈನರ್ ನೋಡಿ ಭಾಳ ಸಂತೋಷ ಆಯಿತು. ಆ್ಯಂಡ್ ಇವತ್ತು ಪೇಡ್ ಪ್ರೀಮಿಯರ್ ಇದ್ದಿದ್ದರಿಂದಾಗಿ ತುಂಬ ಜನ ಫ್ಯಾಮಿಲೀಸ್ ಬಂದಿದ್ರು ಆಲ್ರೆಡಿ, ಆ್ಯಂಡ್ ಫ್ಯಾಮಿಲಿ ಆಡಿಯನ್ಸಸ್ಗೆ ಎಲ್ರಿಗೂ ಕೂಡ ಐ ಥಿಂಕ್ ದೇ ವರ್ ವೆರಿ ಹ್ಯಾಪಿ ನಮಗೆ ಬಂದಿದ್ದಂಥ ಫೀಡ್ಬ್ಯಾಕ್ಸ್. ಬಟ್ ಸಿನಿಮಾ ಅಂದರೆ ಇವಾಗ ನಿಮ್ಮದು, ಸೊ ಹಾಗಾಗಿ ಇನ್ನು ಮುಂದೆ ಜನ ಮಾತಾಡ್ತಾರೆ ಸಿನಿಮಾ ಬಗ್ಗೆ. ನಮ್ಮ ಕೆಲಸ ಇಲ್ಲಿ ಮುಗಿದಿದೆ. ಮೊದಲನೇದಾಗಿ ಎಲ್ರಿಗೂ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ, ಮಾಧ್ಯಮ ಮಿತ್ರರಿಗೆ, ಸೋಷಿಯಲ್ ಮೀಡಿಯಾ ಮಿತ್ರರಿಗೆ, ಎಲ್ರಿಗೂ ಕೂಡ. ಆ್ಯಂಡ್ ನಮಗೆ ಸಪೋರ್ಟ್ ಮಾಡ್ಕೊಂಡು ಬಂದಿರೋಂಥ ಎಲ್ರಿಗೂ ಕೂಡ ಇದುವರೆಗೂ. ಸೊ ಹಾಗಾಗಿ ನಿಮ್ಮ ಸಹಕಾರ ಬೆಂಬಲದಿಂದನೇ ನಾವು ಈ ಸಿನಿಮಾ ಮಾಡೋಕ್ಕಾಗಿರೋದು. ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತಾ ಸಿನಿಮಾ ದಯವಿಟ್ಟು ಚಿತ್ರಮಂದಿರದಲ್ಲಿ ನೋಡಿ. ಸಿನಿಮಾ ನಿಮಗೆ ಏನಾದರೂ ಹಿಡಿಸ್ತು ಅಂತ ಹೇಳಿದ್ರೆ ದಯವಿಟ್ಟು ಅದನ್ನು 4 ಜನರಿಗೆ ಹಂಚ್ಕೊಳ್ಳಿ ಆ ವಿಷಯನ, ಸೊ ದ್ಯಾಟ್ ಜಾಸ್ತಿ ಜನ ಬಂದು ಥಿಯೇಟ್ರಲ್ಲೇ ನೋಡಲಿ ಅನ್ನೋ ಒಂದು ನಮ್ಮ ಆಸೆ ಈಡೇರುತ್ತೆ. ಆ್ಯಂಡ್ ಕನ್ನಡ ಚಿತ್ರರಂಗ, ನಮ್ಮ ಚಿತ್ರರಂಗಕ್ಕೆ ಜಾಸ್ತಿ ಜನ ಇವಾಗ ಥಿಯೇಟ್ರಿಗೆ ಬಂದು ಸಿನಿಮಾಗಳನ್ನು ನೋಡಬೇಕು ಅಂತ ಆಯಿತು ಅಂತ ಹೇಳಿದ್ರೆ ನಮಗೆ ಎಲ್ಲರೂ ಸಹಕಾರ ಸಹಾಯ ಬೇಕಾಗುತ್ತೆ. ಸೊ ಹಾಗಾಗಿ ದಯವಿಟ್ಟು ನೀವು ಸಿನಿಮಾ ನೋಡ್ತೀರಾ ಅನ್ನೋದೇ ಆದರೆ ಚಿತ್ರಮಂದಿರದಲ್ಲೇ ನೋಡಿ. ಹಾಗಾಗಿ ನಾವು ಟಿಕೆಟಿನ ದರಾನೂ ಕೂಡ ನಾವು ಕಡಿಮೆ ಮಾಡಿದ್ದೀವಿ. ಓನ್ಲಿ ರೀಸನ್ ಬೀಂಗ್, ನೀವು ನಾಳೆ ಓ ಟಿ ಟಿಲಿ ನೋಡ್ತೀವಿ ಅಥವಾ ಟಿ ವಿನಲ್ಲಿ ನೋಡ್ತೀವಿ ಅನ್ನೋ ಭಾವನೆ ಇದ್ದರೆ ಅದು ಬೇಡ, ದಯವಿಟ್ಟು ಚಿತ್ರಮಂದಿರದಲ್ಲೇ ನೋಡಿ. ಅದನ್ನು ನೋಡಿದ್ರೆ ಮಾತ್ರ ಇನ್ನಷ್ಟು ಹೊಸ ಪ್ರತಿಭೆಗಳು ಮುಂದೆ ಬರೋದಕ್ಕೆ ಸಾಧ್ಯ ಆಗುವಂಥದ್ದು. ಆ ಒಂದು ಮನವಿನ ನಿಮ್ಮಲ್ಲಿ ಮಾಡ್ಕೊಳ್ತೀವಿ. ಸೊ ಪ್ಲೀಸ್ ಡು ವಾಚ್ ಇಟ್ ಇನ್ ಥಿಯೇಟರ್ಸ್ ಆ್ಯಂಡ್ ಪ್ಲೀಸ್ ಹೆಲ್ಪ್ ಸ್ಪ್ರೆಡ್ ದ ವರ್ಡ್. ಥ್ಯಾಂಕ್ ಯು.